ಚುನಾವಣೆಗಾಗಿ ಮಧ್ಯಪ್ರದೇಶ ಸರ್ಕಾರದ ಮಾಸ್ಟರ್ ಪ್ಲಾನ್ ಕರ್ನಾಟಕದ ಬಿಜೆಪಿ ಪರಿಸ್ಥಿತಿ ನೋಡಿ ಎಚ್ಚೆತ್ತಿಕೊಂಡ ಚೌಹಾಣ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶೀಶ್ವರ್ ಕರ್ನಾಟಕದಲ್ಲಿ ಬಿಜೆಪಿಯನ್ನು ಯಾರಪ್ಪ ಸೋಲಿಸಿದ್ರು ಅಂದರೆ ಮತದಾರರು ಅಂದ್ಕೋಬಿಟ್ರೆ ಅವರು ದೊಡ್ಡ ತಪ್ಪು ಕರ್ನಾಟಕದಲ್ಲಿ ಬಿ ಜೆ ಬಿಜೆಪಿಗರೇ ಅದು ಹೈಕಮಾಂಡೋ ಆಗಿರ್ಬೋದು ರಾಜ್ಯ ನಾಯಕರಾಗಿರ್ಬೋದು ಕರ್ನಾಟಕದಲ್ಲಿ ಸಾಕಷ್ಟು ಹಿನ್ನಡೆಗಳಿತ್ತು ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಫಾರ್ಟಿ ಪರ್ಸೆಂಟ್ ಕಮಿಷನ್ ಅತಿ ದೊಡ್ಡ ಬ್ರಹ್ಮಾಸ್ತ್ರ ಆಯಿತು ಎದುರಾಳಿಗಳಿಗೆ ಹಾಗೆಯೇ ಬಿ ಜೆ ಪಿಲಿ ಒಂದಷ್ಟು ಜನ ಬೇಸರ ಮಾಡ್ಕೊಳ್ಳೋಕ್ಕೆ ಕಾರಣ ಆಗಿದ್ದು ಸಚಿವ ಸಂಪುಟ ವಿಸ್ತರಣೆ ಮಾಡಲಿಲ್ಲ ರೀ ಬಸವರಾಜ ಬೊಮ್ಮಾಯಿ ಅವರು ಸಿ ಎಮ್ ಇದ್ದಾಗ ಸಚಿವ ಸಂಪುಟ ಅಂದರೆ ಖಾತೆಗಳು ಖಾಲಿ ಉಳ್ಕೊಂಡಿದ್ವು ಒಬ್ಬೊಬ್ರ ಹತ್ರ ಮೂರ್ನಾಲ್ಕು ಖಾತೆಗಳಿದ್ವು ಕೇಪಬಲಿಟಿ ಇರೋರು ಸಾಕಷ್ಟು ಇದ್ದರು ಕರ್ಕ ಬಂದ್ಬಿಟ್ಟು ಸಚಿವ ಸಂಪುಟ ವಿಸ್ತರಣೆನೋ ಪುನರ್ರಚನೆನೋ ಮಾಡಿಬಿಟ್ಟಿದ್ದರೆ ಎಲ್ಲ ಒಗ್ಗಟ್ಟಿನ ಕೆಲಸ ಮಾಡಿಬಿಡೋರು ಏನಂದರೂ ಕೂಡ ಮಾಡಲೇ ಇಲ್ಲ ಬಸವರಾಜ ಬೊಮ್ಮಾಯಿ ಅವರು ಮಾತೆತ್ತರು ಹೈಕಮಾಂಡ್ ಜೊತೆ ಮಾತಾಡಿದ್ದೀನಿ ಹೈಕಮಾಂಡ್ ಅದ್ರ ಬಗ್ಗೆ ಕೇಳಿಲ್ಲ ಹೈಕಮಾಂಡ್ ಕರ್ಸೋರೆ ಹೈಕಮಾಂಡ್ ಅದು ಏನು ಹೇಳುತ್ತೆ ನೋಡೋಣ ಇದೆಲ್ಲ ಹೈಕಮಾಂಡಿಗೆ ಬಂದು ವಿಚಾರ ಹಾಂ ಸಂಕ್ರಾಂತಿಗಾಯ್ತದೆ ಯುಗಾದಿಗಾಯ್ತದೆ ಗಣೇಶನ ಹಬ್ಬಕ್ಕಾಯ್ತದೆ ದಸರಾಗಾಯ್ತದೆ ಅಂದ್ಬಿಟ್ಟು ಕಡೆಗೆ ಕಂಪ್ಲೀಟು ಎಲೆಕ್ಷನ್ನೇ ಬಂದ್ಬಿಡ್ತು ಕೊನೆ ಕೊನೆಗೆ ಹೆಂಗಾಗ್ಬಿಡ್ತಂದ್ರೆ ಎಲೆಕ್ಷನ್ ಒಂದು ಒಂದೂವರೆ ತಿಂಗಳಿದ್ದಲ್ಲೋ ಚರ್ಚೆ ಕಡೆಗೆ ಆಕಾಂಕ್ಷಿಗಳು ಯಾವನಿಗೆ ಬೇಕು ಈಗ ಸಚಿವ ಸ್ಥಾನ ಹೋಗೋದಾಗೆ ಅನ್ನೋ ರೀತಿ ತಲೆ ಕೆಡ್ಸ್ಕೊಂಡು ಬಹಿರಂಗವಾಗಿ ಹೇಳಿಕೆ ಕೊಡ್ತಿದ್ರು ಈಗ ಸಚಿವ ಸ್ಥಾನ ತಗೊಂಡು ನಾವು ಏನು ಪ್ರೂವ್ ಮಾಡೋದೈತೆ ಅಂತ ಈ ಬಿ ಜೆ ಪಿ ಅವ್ರು ಹೆಂಗೆ ಮಾಡ್ಬಿಟ್ರು ಕರ್ನಾಟಕದಲ್ಲಿ ಅಂದರೆ ಮನೇಲಿ ಮಾಡಿರೋ ಅಡುಗೆ ಘಮ 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 ಅಂತಿತ್ತು ನಾಲ್ಕು ಜನ ಕರೆದು ಬಡಿಸಿರಾಗ್ಬಿಡೋದು ಯಾರಿಗೂ ಬಡಿಸ್ಲಿಲ್ಲ ಕೊಡ್ತೋಗ್ಬಿಡ್ತು ಅನ್ನ ಅಳಿಸೋಗ್ಬಿಡ್ತು ಸುಮ್ಮನೆ ತಗೊಂಡೋಗಿ ಚೆಲ್ಬಿಟ್ರು ಅತಿ ದೊಡ್ಡ ದುರಂತ ಬಿ ಜೆ ಪಿ ಸರ್ಕಾರ ಇದ್ದಾಗ ಆದರೆ ಇದೀಗ ಪಂಚರಾಜ್ಯ ಚುನಾವಣೆಯನ್ನು ಬಿ ಜೆ ಪಿ ಗಂಭೀರವಾಗಿ ಪರಿಗಣಿಸಿದೆ ಅದರಲ್ಲಿ ಮಧ್ಯಪ್ರದೇಶದಲ್ಲಿ ಚುನಾವಣೆಯ ಹೊಸ್ತಿಲಲ್ಲಿ ಸಚಿವ ಸಂಪುಟ ವಿಸ್ತರಣೆಯನ್ನು ಬಿ ಜೆ ಪಿ ಮಾಡಿದೆ ಮುಖ್ಯಮಂತ್ರಿಗಳಾಗಿರುವಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಎಲ್ಲೆಲ್ಲಿ ಯಾರ್ಯಾರನ್ನ ಪುನರ್ರಚನೆ ಮಾಡಬೇಕು ಹೊಸ್ದಾಗಿ ಯಾರನ್ನ ಸೇರಿಸ್ಕೋಬೇಕು ಅಂದ್ಬಿಟ್ಟು ಲೆಕ್ಕಾಚಾರ ಮಾಡಿದ್ರು ಇಲ್ಲ ಜನ ಇಲ್ಲಾಂದರೆ ಈ ಬಿ ಜೆ ಪಿಯಲ್ಲಿ ಕೂಡ ಮಧ್ಯಪ್ರದೇಶ ಬಿ ಜೆ ಪಿಯಲ್ಲಿ ಕೂಡ ಮನೆಯೊಂದು ಮೂರು ಬಾಗಿಲಾಗ್ಬಿಡುತ್ತೆ ಅಂತ ಎಲೆಕ್ಷನ್ ಟೈಮಲ್ಲಿ ನಮ್ಮನ್ನು ಸರಿಯಾಗಿ ನಡೆಸ್ಕೊಳ್ಳಿಲ್ಲ ನಮ್ಗೆ ಅವಕಾಶ ಕೊಡಲಿಲ್ಲ ನಮ್ಮ ಕಮ್ಯುನಿಟಿಯಿಂದ ಯಾರೂ ಆಗಲಿಲ್ಲ ನಮ್ಮ ಸಮುದಾಯದ ಯಾರಿಗೂ ಸಚಿವ ಸ್ಥಾನ ಸಿಗಲಿಲ್ಲ ಬರೀ ಅವ್ರವ್ರ ಕಡೆಯವ್ರನ್ನೇ ಬೆಳೆಸ್ಕೊಂಡ್ರು ನಮ್ಮನ್ನು ತುಳಿದುಬಿಟ್ರು ದಲಿತರನ್ನ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಲ್ಲೂ ಇಂಥವೆಲ್ಲ ಬರಬಾರ್ದು ಕರ್ನಾಟಕದಲ್ಲಾದಂಥ ಪರಿಸ್ಥಿತಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌವ್ವಾಣ್ ಅವರು ಎಲ್ಲವನ್ನು ಬದಲಾಯಿಸಿ ಹೊಸ್ದಾಗಿ ಅವಕಾಶ ಕೊಟ್ಟಿದ್ದಾರೆ ಚುನಾವಣೆಯ ಬೆನ್ನಲ್ಲೇ ಮಧ್ಯಪ್ರದೇಶದಲ್ಲಿ ಸರ್ಕಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗಿದೆ ಹೊಸದಾಗಿ ಮೂವರು ಶಾಸಕರಿಗೆ ಸಚಿವ ಸ್ಥಾನವನ್ನು ನೀಡಿದೆ ಬಿ ಜೆ ಪಿ ಸರ್ಕಾರ ಮಧ್ಯಪ್ರದೇಶ ಬಿ ಜೆ ಪಿ ಸರ್ಕಾರ ಇದರೊಂದಿಗೆ ಸಚಿವ ಸಂಪುಟದಲ್ಲಿ ಮೂವತ್ತೈದು ಸ್ಥಾನಗಳಲ್ಲಿ ಮೂವತ್ತ್ನಾಲ್ಕು ಸ್ಥಾನವನ್ನು ಭರ್ತಿ ಮಾಡ್ದಂಗಾಗಿದೆ ಇಬ್ಬರು ದಲಿತರಿಗೆ ಮತ್ತು ಒಬ್ಬ ಬ್ರಾಹ್ಮಣರಿಗೆ ಅವಕಾಶವನ್ನು ಸಚಿವ ಸ್ಥಾನವನ್ನು ಕೊಡುವ ಮೂಲಕ ಓಕೆ ನಾವು ದಲಿತರ ಪರವಾಗಿದ್ದೀವಿ ಬಿ ಜೆ ಪಿ ಬರೀ ಬ್ರಾಹ್ಮಣರ ಪರ ಅಲ್ಲ ಬಿ ಜೆ ಪಿ ಬರೀ ಲಿಂಗಾಯತರ ಪರ ಅಲ್ಲ ನಾವು ಎಲ್ಲ ಸಮುದಾಯದ ಪರ ಇದ್ದೀವಿ ಅನ್ನೋನ್ನ ಪ್ರೂವ್ ಮಾಡಕ್ಕೆ ಮಾಡ್ಕೊಳಕ್ಕೆ ಹೊಲ್ಟವ್ರೆ ರಾಜೇಂದ್ರ ಶುಕ್ಲಾ ಗೌರಿಶಂಕರ್ ಬಿಸೇನ್ ಹಾಗೂ ರಾಹುಲ್ ಲೋಧಿಗೆ ನೂತನ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ಎಸ್ ವೀಕ್ಷಕರೇ ಒಂದು ಕಡೆ ಕಾಂಗ್ರೆಸ್ಸಿಗೆ ಬಂದಿರೋ ದಿಗ್ವಿಜಯ ಬೇರೆ ಸ್ಟೇಟಲ್ಲಿ ಕಾಂಗ್ರೆಸ್ ಹೆಂಗೆ ಚುನಾವಣೆ ಮಾಡಬೇಕನ್ನೋ ಎಕ್ಸಾಂಪಲ್ಲು ಇನ್ನೊಂದು ಕಡೆ ಬಿ ಜೆ ಪಿ ಪಾತಾಳ ಕುಸ್ತಿದ್ದರಿಂದ ಇಡೀ ದೇಶದಲ್ಲಿ ಬಿ ಜೆ ಪಿ ಹೆಂಗೆಲ್ಲ ಕೆಲಸ ಮಾಡಬೇಕು ಅಂತ ಪಾಠ ಕರ್ನಾಟಕದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗಲಿಲ್ಲ ಹಾಗಾಗಿ ಒಂದಷ್ಟು ಜನ ಚುನಾವಣೆಯಿಂದ ಆಕ್ಟಿವ್ ಆಗೋದನ್ನು ಮರೆತುಬಿಟ್ರು ನಾವು ತಗೊಬಂದು ಎಲ್ಲ ಪಕ್ಷನ ಸೇರಿಸಿ ಗೆಲ್ಲಿಸ್ಬಿಟ್ಟು ನಿಮ್ಮನ್ನು ಮುಖ್ಯಮಂತ್ರಿ ಮಾಡಿ ಕೂರಿಸಿದ್ರೆ ನಮ್ಮನ್ನು ತಗೊಬಂದು ಎಲ್ಲಿದ್ವಿ ಅಲ್ಲೇ ಕೂರಿಸ್ಬಿಟ್ರಲ್ಲ ಹೋಗತಾಗೆ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ರು ಈ ಇದನ್ನು ಅತಿ ದೊಡ್ಡ ಪಾಠವಾಗಿ ಸ್ವೀಕರಿಸಿದ್ದಂಥ ಮಧ್ಯಪ್ರದೇಶ ಇದೀಗ ಹೊಸಬರಿಗೆ ಚುನಾವಣೆ ಹೊಸ್ತಿಲಲ್ಲಿ ಸಚಿವರನ್ನಾಗಿ ಅವಕಾಶ ಕೊಟ್ಟಿದೆ ಒಂದಷ್ಟು ಹೊಸ ಹುಮ್ಮಸ್ಸು ಅವರಿಗೆ ಅವ್ರ ಜಿಲ್ಲೆಯಲ್ಲಿ ಅವ್ರ ಕ್ಷೇತ್ರದಲ್ಲಿ ನಮ್ಮ ಸಾಹೇಬರು ಮಿನಿಷ್ಟ್ರ ಆಗ್ಬಿಟ್ರು ಒಡೆಯೇ ನೆಕ್ಸ್ಟ್ ಮತ್ತೆ ಮಿನಿಸ್ಟ್ರಾಗಿರ್ತಾರೆ ಅವರೇ ಸಚಿವರಾಗ್ತಿರ್ತಾರೆ ಸರ್ಕಾರ ಬಂದರೆ ಹಾಕಿ ಓಟು ಅಂತ ಶುರು ಆಗುತ್ತಾರೆ ಎಸ್ ವೀಕ್ಷಕರೇ ಮಧ್ಯಪ್ರದೇಶದಲ್ಲಿ ಬಿಜೆಪಿ ಕರ್ನಾಟಕದ ಪಿಯಿಂದ ಒಂದು ರೀತಿ ಹೊಸ ಪಾಠವನ್ನು ಕಲಿತಿದೆ ಚುನಾವಣೆ ವಸ್ತುಗಳಲ್ಲಿ ಹೊಸ ಸಚಿವ ಸ್ಥಾನವನ್ನು ನೀಡಿದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು ಸಿರಿಧಾನ್ಯಗಳನ್ನ ಸೇವಿಸಿದ್ರೆ ಬಿ ಪಿ ಶುಗರು ಹಂಡ್ರೆಡ್ ಪರ್ಸೆಂಟ್ ಕಂಟ್ರೋಲ್ ಬರುತ್ತೆ ಆದರೆ ಮಿಲೆಟ್ಸ್ನಲ್ಲಿ ನಲ್ಲಿ ಆಹಾರ ತಯಾರಿಸ್ ಟೈಮ್ ಬೇಕಾಗುತ್ತೆ ಈಗ ಡೋಂಟ್ ವರಿ ಒಂದು ಗ್ಲಾಸ್ ಹಾಲಿಗೆ ಒಂದು ಸ್ಪೂನ್ ಜೀನಿ ಮಿಲೆಟ್ ಮಿಲ್ಕ್ ಪೌಡರ್ ಹಾಕಿ ಶೇಕ್ ಮಾಡಿ ಕುಡಿರಿ ಒಂದೇ ನಿಮಿಷದಲ್ಲಿ ನಿಮ್ಮ ದೇಹಕ್ಕೆ ಸಿರಿಧಾನ್ಯ ಸೇರುತ್ತೆ ಒಂದೇ ತಿಂಗಳಲ್ಲಿ ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆ ಕಾಣುತ್ತೆ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಲಭ್ಯ